ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚಿನ ಪ್ರೆಸ್ ಮೀಟ್ನಲ್ಲಿ ಅಂಕಿಅಂಶಗಳ ಬಗ್ಗೆ ವಿವರಿಸಿದ್ದಾರೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಸುಮಾರು ಎಂಟು ಲಕ್ಷ ಜನ ಮಹಿಳೆಯರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋ ಸಮಯದಲ್ಲಿ ನಿಮಗೆ ಯಾವ ಅಕೌಂಟ್ ಬೇಕೋ ಆ ಅಕೌಂಟ್ ನ ಕೊಡಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು ಆದರೆ ಸುಮಾರು ಜನ ಆಧಾರ್ ಸೀಡಿಂಗ್ ಆಗದೆ ಇರುವಂತಹ ಅಕೌಂಟ್ ಗಳನ್ನ ಕೊಟ್ಟಿದ್ದಾರೆ ಸೊ ಆಧಾರ್ ಲಿಂಕ್ ಆಗದೇ ಇರೋ ಕಾರಣ ಅವ್ರಿಗೆ ಹಣ ತಲುಪಿಲ್ಲ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅವರ ಹತ್ರ ಆರ್ಡರ್ ಕಾಪಿ ಇದ್ದು ಅವ್ರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿಲ್ಲ ಅಂತ ಇದ್ದಾರೋ ಅಂತ ಫಲಾನುಭವಿಗಳಿಗೆ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೃಹಲಕ್ಷ್ಮಿ ಅದಾಲತ್ ಮಾಡಲು ಉಚಿಸಿದ್ದಾರೆ ಆಯಾ ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ಹೋಬಳಿ ಮಟ್ಟದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅದಾಲತ್ ಮಾಡಲು ಕರೆ ನೀಡಿದ್ದಾರೆ ಹಾಗೂ ಸಿಡಿಪಿಒಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಈ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಕರೆ ನೀಡಿದ್ದಾರೆ ನಿಮ್ಮ ಅಕೌಂಟ್ ಗೆ ಆಧಾರ್ ಸೆಡಿಂಗ್ ಆಗಿಲ್ಲ ಅಂದ್ರೆ ಖಂಡಿತ ಆಧಾರ್ ಸೆಡಿಂಗ್ ಮಾಡಿಸಿ ನಮಗೇನಾದರೂ ಎರಡು ಮೂರು ಬ್ಯಾಂಕ್ ಅಲ್ಲಿ ಅಕೌಂಟ್ ಇದ್ದರೆ ನಮ್ಮ ಆಧಾರ್ಗೆ ಯಾವ ಅಕೌಂಟ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಇದ್ದರೆ ಗೂಗಲ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ ಯು ಐ ಅಂತ ಸರ್ಚ್ ಮಾಡಿ ಇದು ಆಧಾರ್ ವೆಬ್ಸೈಟ್ ಸೊ ಈ ಲಿಂಕ್ ಓಪನ್ ಆಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡುವ ಆಧಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸೊ ಆಧಾರ್ ಸರ್ವಿಸಸ್ ಅಲ್ಲಿ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಆಧಾರ್ ಸರ್ವಿಸಸ್ ಇರುತ್ತೆ ಸೊ ಸ್ಕ್ರಾಲ್ ಮಾಡ್ತಾ ಹೋದ್ರೆ ಇಲ್ಲಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಇದೆ ಅಲ್ಲ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಆಧಾರ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಪೇಜ್ ಅಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಅಲ್ಲಿ ಲಾಗಿನ್ ಆಪ್ಷನ್ ಇದೆ ಸೊ ಲಾಗಿನ್ ವಿತ್ ಆಧಾರ್ ಓ ಟಿ ಪಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಎಂಟರ್ ಆಧಾರ್ ಅಂತ ಇದೆ ಅಲ್ಲ ಸೊ ಇಲ್ಲಿ ನಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ಸೊ ಟ್ವೆಲ್ ಡಿಜಿಟ್ ಆಧಾರ್ ನಂಬರ್ ಎಂಟರ್ ಮಾಡಿದ ಆದ್ಮೇಲೆ ಕೆಳಗಡೆ ಒಂದು ಕ್ಯಾಪ್ಚ ಇರುತ್ತೆ ಆ ಕ್ಯಾಪ್ಚನ್ ಎಂಟರ್ ಮಾಡಬೇಕಾಗತ್ತೆ ಸೊ ಆ ನ ಎಂಟರ್ ಮಾಡಿ ಸೆಂಡ್ ಟಿ ಪಿ ಅಂತ ಒಂದು ಬಟನ್ ಇರುತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ ಗೆ ಮೆಸೇಜ್ ಬರುತ್ತೆ ಟಿ ಪಿ ಸೊ ಆ ಟಿ ನ ಎಂಟರ್ ಮಾಡಿ ಕ್ಲಿಕ್ ಆನ್ ಲಾಗಿನ್ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸರ್ವಿಸಸ್ ಅನ್ನೋ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಮಗೆ ಡಾಕ್ಯುಮೆಂಟ್ ಅಪ್ಡೇಟ್ ಆ ತರ ಎಲ್ಲಾ ಆಪ್ಷನ್ಸ್ ಇರುತ್ತೆ ನಾವೀಗ ನೋಡ್ತಾ ಇರೋದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಚೆಕ್ ಮಾಡೋದು ಸೊ ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಓಪನ್ ಆಗುತ್ತೆ ಆ ಪೇಜಲ್ಲಿ ಅಲ್ಲಿ ಯಾವ ಬ್ಯಾಂಕ್ ಗೆ ನಮ್ಮ ಅಕೌಂಟ್ ಲಿಂಕ್ ಆಗಿದೆ ಅಂದ್ರೆ ನಮ್ಮ ಆಧಾರ್ ನಂಬರ್ ಯಾವ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದೆ ಅಂತ ನೋಡಬಹುದು ಸೊ ನನ್ನ ಆಧಾರ್ ಕೆನರಾ ಬ್ಯಾಂಕ್ ಗೆ ಲಿಂಕ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಎರಡನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಇತ್ತೀಚೆಗೆ ನಡೆದ ಪ್ರೆಸ್ ಮೀಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡನೇ ಕಂತಿನ ಹಣದ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದು ಕೆಲವರಿಗೆಲ್ಲ ಮೊದಲನೇ ಕಂತಿನ ಹಣ ಇನ್ನು ಕೆಲವರಿಗೆ ಎರಡನೇ ಕಂತಿನ ಹಣವೂ ಸಹ ಜಮಾ ಆಗಿದ್ದು ಒಟ್ಟು ಎಂಟು ಲಕ್ಷ ಜನ ಮಹಿಳೆಯರಿಗೆ ಇನ್ನೂ ಮೊದಲನೇ ಕಂತಿನ ಹಣವೇ ಜಮಾ ಆಗಿಲ್ಲ ಮೊದಲನೇ ಕಂತಿನ ಹಣ ಯಾರಿಗೆ ಜಮಾ ಆಗಿಲ್ಲ ಅವರು ಗೃಹಲಕ್ಷ್ಮಿ ಅದಾಲತ್ ಮಾಡಿಸ್ಕೊಳ್ಳಬೇಕಾಗುತ್ತೆ ನಾ ಗೃಹಲಕ್ಷ್ಮಿ ಅದಾಲತ್ ಹೇಗೆ ಮಾಡಿಸ್ಬೇಕು ಅಂತ ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೀನಿ ಒಂದ್ಸತಿ ನೋಡಿ ಈಗಾಗಲೇ ಮೊದಲನೇ ಕಂತಿನ ಹಣ ಜಮಾ ಆಗಿದ್ದು ಎರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಯೋಚನೆ ಮಾಡುವ ಅಗತ್ಯ ಇಲ್ಲ ಯಾಕಂದ್ರೆ ಈಗಾಗಲೇ ನಿಮ್ಗೆ ಮೊದಲನೇ ಕಂತಿನ ಹಣ ಬಂದಿರೋದ್ರಿಂದ ಎರಡನೇ ಕಂತಿನ ಹಣ ಖಂಡಿತ ಬಂದೇ ಬರುತ್ತೆ ಈ ಸ್ಟೇಟಸ್ ನ ಚೆಕ್ ಮಾಡೋದಕ್ಕೆ ಅಂತ ಕರ್ನಾಟಕ ಸರ್ಕಾರ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನ ಚೆಕ್ ಮಾಡೋದಕ್ಕೆ ಒಂದು ಆಪ್ಷನ್ ಬಿಡಲಾಗಿದೆ ಸೇವಾ ಸಿಂಧು ಪೋರ್ಟಲ್ ಗೆ ಲಾಗಿನ್ ಆಗಿ ಗೃಹಲಕ್ಷ್ಮಿ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಈ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ನಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಿರಿ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಬಟ್ ಈ ವೆಬ್ಸೈಟ್ ಈಗ ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ ಸರ್ವರ್ ಬರ್ತಿದೆ ಸೊ ನಿಮ್ ಬ್ಯಾಂಕ್ ಅಕೌಂಟ್ ನ ಒಂದ್ಸತಿ ಚೆಕ್ ಮಾಡ್ತಾ ಇರಿ ಅಥವಾ ಈ ವೆಬ್ಸೈಟ್ ಆಗೋವರೆಗೂ ವೈಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕ್ರಂಚಿ ಕಟಲ್ ಯೂಟ್ಯೂಬ್ ಚಾನಲ್